ಸೇರಿಸಲು ಹೋರಾಟ ಮಾಡುತ್ತಿರುವ ಪಂಚಮಸಾಲಿ ಸಮಾಜದ ಸಮಾವೇಶದಲ್ಲಿ ಭಾಗವಹಿಸಲು ಗೋಕಾಕ್ದಿಂದ ಹೊರಡುವ ಪಂಚಮಸಾಲಿ ಜನತೆಗೆ ಮಠಾಧೀಶರಿಂದ ಚಾಲನೆ ನೀಡಲಾಯಿತು. ಸಮಾಜದ ಹಲವು ಗಣ್ಯರು ನೀಡಿದ ದೇಣಿಗೆಯಿಂದ ಬಂದಂತಹ ಹಣದಿಂದ ಗೋಕಾಕ್ದಿಂದ ಬೆಂಗಳೂರಿಗೆ ಸಮಾವೇಶಕ್ಕೆ ಸುಮಾರು 2,000 ಜನರಿಗೆ 10 ಬಸ್ಸುಗಳು 40 ಖಾಸಗಿ ವಾಹನಗಳ ಮೂಲಕ ಗೋಕಾಕ್ದಿಂದ ಬೆಂಗಳೂರಿಗೆ ತೆರಳುತ್ತಿರುವ ಸಮಾಜ ಬಾಂಧವರಿಂದ ದೇಣಿಗೆ ನೀಡಿದವರಿಗೆ ಹೂಗುಚ್ಚ ನೀಡಿ ಅಭಿನಂದಿಸಿ ಪ್ರಯಾಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋಕಾಕ್ದ ಶೂನ್ಯ ಸಂಪಾದನಾ ಮಠದ ಮಠಾಧೀಶರಾದ ಮುರುಘರಾಜೇಂದ್ರ ಸ್ವಾಮಿಗಳು ಸಮಸ್ತ ಲಿಂಗಾಯತ ಸಮುದಾಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಬಿಸಿ ಮೀಸಲಾತಿಯನ್ನು ನೀಡಬೇಕು ಹಾಗೂ ನನಗೆ ಅನಾರೋಗ್ಯದ ಕಾರಣದಿಂದ ಭಾಗವಹಿಸಲು ಆಗದೇ ಇದ್ದರೂ ಸಹ ವೈಯಕ್ತಿಕವಾಗಿ ಸಂಪೂರ್ಣ ಬೆಂಬಲವಿದೆ ಎಂದರು. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ಈ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಬೆಂಬಲ ಇದೆಯಾ ಸರ್? ಬೆಂಬಲ ಇದೆ, ಸಂಪೂರ್ಣ ಬೆಂಬಲ ಇದೆ. ಜೊತೆಗೆ ಇಡೀ ಲಿಂಗಾಯತ ಸಮುದಾಯಕ್ಕೆ ಒಬಿಸಿಯನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒದಗಿಸಿಕೊಡಬೇಕು ಅನ್ನುವಂತ ಹೋರಾಟ ಕೂಡ ಇದೆ. ಸರ್, ಸಮಾವೇಶದಲ್ಲಿ ತಾವೇನು ಭಾಗಿಯಾಗ್ತಿರತ್ತೆ? ಸಮಾವೇಶದಲ್ಲಿ ನಾನು ಭಾಗವಹಿಸಬೇಕು ಅಂತೇಳಿ ಮೊದಲನೇ ಕಾರ್ಯಕ್ರಮದಲ್ಲಿ ಅನ್ಕೊಂಡಿದ್ದೆ. ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ, ಅಂದ್ರೆ ಈ ಒಂದು 8 ದಿನಗಳ ಹಿಂದೆ ಆಪರೇಷನ್ ಆಗಿದ್ದ ಕಾರಣ ನಾ ಸಮಾವೇಶದಲ್ಲಿ ಭಾಗವಹಿಸ್ತಾ ಇಲ್ಲ. ಸಮಾವೇಶಕ್ಕೆ ವೈಯಕ್ತಿಕವಾಗಿ ನಾನು ಬೆಂಬಲವನ್ನ ಕೊಡ್ತೇನೆ. ಹಾಗೂ ಗೋಕಾಕ್ ತಾಲೂಕಿನ ಪಂಚಮಸಾಲೆ ಅಧ್ಯಕ್ಷರಾದ ಪ್ರಕಾಶ್ ಬಾಗೋಜಿ ಮಾತನಾಡಿ, ರಾಜ್ಯದ ಪ್ರತಿ ಮೂಲೆಯಿಂದ 10 ಲಕ್ಷ ಸಮಾಜ ಬಾಂಧವರನ್ನ ಸೇರಿಸಿ 2A ಮೀಸಲಾತಿ ಪಡೆಯುತ್ತೇವೆ. ಒಂದು ವೇಳೆ ಸರ್ಕಾರ ನಿರ್ಲಕ್ಷಿಸಿದ್ರೆ ನಮ್ಮ ಸ್ವಾಮೀಜಿ ಅವರು ಹೇಳಿದಂತೆ ಮಾರ್ಚ್ 3 ರಂದು ವಿಧಾನಸೌಧದ ಮುಂದೆ ಮೀಸಲಾತಿ ಸಿಗೋವರೆಗೂ ಸತ್ಯಾಗ್ರಹ ಮಾಡುತ್ತೇವೆ ಎಂದರು. 10 ಲಕ್ಷ ಜನ ಸೇರಿಸುವಂತ ಗುರಿ ಹಾಕೊಂಡಿದೀವಿ. ಈಗಾಗಲೇ ಆ ರೀತಿಯಾಗಿ ಎಲ್ಲ ತಾಲೂಕು ಘಟಕ ಜಿಲ್ಲಾ ಘಟಕಗಳಿಂದ ಎಲ್ಲ ಅಧ್ಯಕ್ಷರುಗಳು ಸೇರಿ ಅದನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ಸಮಾಜ ಬಾಂಧವರಿಂದ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಒಂದು 10 ಲಕ್ಷ ಜನ ಸೇರಿ ಸರ್ಕಾರದ ಮೇಲೆ ಒತ್ತಡ ತಂದು 2A ಮೀಸಲಾತಿ ಪಡ್ಕೋತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈಗ ಮುಂದಿನ ಹೋರಾಟ ನಮ್ಮ ಗುರುಗಳು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ನಾಳೆ ಬೃಹತ್ ಸಮಾವೇಶ. ಸಮಾವೇಶ ಮುಗಿದ ನಂತರ ವಿಧಾನಸೌಧದಲ್ಲಿ, ವಿಧಾನಸೌಧದ ಮುಂಭಾಗದಲ್ಲಿ ದಿನಾಂಕ 4/3/2021 ಅವರು ಸತ್ಯಾಗ್ರಹ ಕೂಡೋದು ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೂ ಸರ್ಕಾರ ಬಗ್ಗದೇ ಇದ್ದರೆ ಮುಂದಿನ ನಮ್ಮ ಗುರುಗಳು ಯಾವ ರೀತಿ ಒಂದು ಮಾರ್ಗಸೂಚಿಯನ್ನು ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಆ ರೀತಿ ನಾವು ಮುಂದೆ ಎಲ್ಲರೂ ಮುಂದೆ ಹೋಗಿ ಮುಂದುವರಿತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಪ್ರಕಾಶ್ ಬಾಗೋಜಿ, ತಾಲೂಕಾ ಘಟಕ, ಗೋಕಾಕ್. ಬ್ಯೂರೋ ರಿಪೋರ್ಟ್, ಭಾರತ್ ವೈ.